ನಮಸ್ಕಾರ, ಸಂಯುಕ್ತ ಕರ್ನಾಟಕ ನ್ಯೂಸ್ ಅಟ್ ಸೆವೆನ್ಗೆ ಸ್ವಾಗತ. ನಾನು ಪ್ರಕಾಶ್ ಚಳಗಿರಿ. ಸಿಎಂ ಡಿಸಿಎಂ ಹುದ್ದೆ ಖಾಲಿ ಇಲ್ಲ, ಅದನ್ನೆಲ್ಲ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಒಕ್ಕಲಿಗ ಶ್ರೀಗಳ ಹೇಳಿಕೆಗೆ ಮುಖ್ಯಮಂತ್ರಿಗಳು ಈಗಾಗಲೇ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಎಂದು ಸಚಿವ ಸಂತೋಷ್ ಲಾಡ್ ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬೇರೆ ರಾಜ್ಯಗಳಿಗೆ ಹೋಲಿಸಿದರೆ ಹಾಲಿನ ದರ, ಪೆಟ್ರೋಲ್ ಡೀಸೆಲ್ ದರ ಎಲ್ಲವೂ ಕಡಿಮೆ ಇದೆ. ಬಿಜೆಪಿ ಅವರಿಗೆ ಮಾತನಾಡಲು ಯಾವುದೇ ವಿಚಾರಗಳಿಲ್ಲ. ವಿರೋಧ ಪಕ್ಷವಾಗಿ ವಿರೋಧ ಟೀಕೆ ಮಾಡಬೇಕು, ಆದರೆ ಬೆಳಕಾದರೆ ಒಂದಲ್ಲ ಒಂದು ಪ್ರತಿಭಟನೆ ಮಾಡಿ ಜನರಿಗೆ ತೊಂದರೆ ಕೊಡುವ ಕೆಲಸ ಆಗುತ್ತಿದೆ. ಇವರ ಅವಧಿಯಲ್ಲಿ ಬೆಲೆ ಏರಿಕೆ ಆಗಲಿಲ್ಲವೇ? ಕೇಂದ್ರದಲ್ಲಿ ಮ್ಯಾಜಿಕಲ್ ಮ್ಯಾನ್ ನರೇಂದ್ರ ಮೋದಿ ಬಂದ ನಂತರ ಸಾಲ ಎಷ್ಟಾಗಿದೆ ಎಂಬುದು ಇಡೀ ದೇಶಕ್ಕೆ ಗೊತ್ತಾಗಿದೆ. ಅಧಿಕಾರ ತಪ್ಪಿದ ಮೇಲೆ ಕೇವಲ ಮಾಧ್ಯಮಗಳ ಮುಂದೆ ಮಾತನಾಡುವುದೇ ಇವರ ಕೆಲಸವಾಗಿದೆ ಎಂದರು. ಅವ್ರಿಗೇನೆಂದರೆ ನಮ್ಮ ವಿರುದ್ಧ ಅಷ್ಟೇ ಮಾತನಾಡೋದು ಗೊತ್ತಿದೆ. ಈಗ 5 ವರ್ಷದಲ್ಲಿ ಅವರಿದ್ದರು, ನಾವು ಸರ್ಕಾರ ಬಿಟ್ಟ ನಂತರ ಎಷ್ಟು ಸಾಲ ಆಗಿದೆ ಅಂತ ನಿಮಗೆಲ್ಲ ಗೊತ್ತಿದೆ, ಅದಕ್ಕೆ ಪ್ರಶ್ನೆ ಕೇಳಬೇಕಿಲ್ಲ. ಅದೇ ರೀತಿ ಕೇಂದ್ರ ಸರ್ಕಾರದಲ್ಲಿ ದ ಮ್ಯಾಜಿಕಲ್ ಮ್ಯಾನ್ ಮೋದಿ ಸಾಹೇಬರು ಬಂದಾದಮೇಲೆ ಈ ದೇಶದ ಸಾಲ ಎಷ್ಟಿದೆ ಅದನ್ನು ಅವ್ರ ಬಗ್ಗೆ ಮಾತನಾಡ್ಬೇಕಲ್ಲ. ಏನೋ ಬೇಕು, ಅಧಿಕಾರ ತಪ್ಪಿಬಿಟ್ರೆ ಒಂದೇ ಬೆಳಗ್ಗೆಲಿಂದ ಒಂದೇ ಸಮ ಏನು ಮೀಡಿಯಾ ಕರೆಸೋದು ಮಾತನಾಡೋದು, ಮೀಡಿಯಾ ಕರೆಸೋದು ಮಾತನಾಡೋದು. ಇವ್ರ ಬಗ್ಗೆ ಇವ್ರ ಚರ್ಚೆ ಏನು ನಡೆಯೋದೇ ಇಲ್ಲ. ಈಗ NET ಬಗ್ಗೆ ಏನು ನೀಟ್ ಬಗ್ಗೆ ಏನು ಮಾತಾಡೋದು ಬೇಡ. 25-30 ಲಕ್ಷ ಯುವಕರಿಗೆ ಈ ದೇಶದಲ್ಲಿ ತೊಂದರೆ ಆಗಿರ್ತಕ್ಕಂಥ ಇದ್ರ ಬಗ್ಗೆ ಏನು ಚರ್ಚೆ ಬೇಡ. ಯಾರು ಟ್ವೀಟ್ ಮಾಡೋಂಗಿಲ್ಲ, ಯಾರು ಮಾತಾಡೋಂಗಿಲ್ಲ. ಏನ್ರಿ, ರಾಮ ಮಂದಿರ ಸೋರ್ತಿದೆ, ಮೋದಿ ಸಾಹೇಬರು ಉದ್ಘಾಟನೆ ಮಾಡಿರ್ತಕ್ಕಂಥದ್ದು ಎಲ್ಲಿ ಬೇಕಿದ್ದಲ್ಲಿ ಕೊಳ್ಳೆ ಬಿದ್ದು ಏರ್ಪೋರ್ಟ್ ಬಿದ್ದಿದೆ, ಇದ್ರ ಬಗ್ಗೆ ಚರ್ಚೆ ಬೇಡ. ಕೇವಲ ನಮ್ಮ ಸರ್ಕಾರ ಅಷ್ಟೇ ಸಿಗುತ್ತೆ ಇವ್ರಿಗೆ, ಎಲ್ಲದಕ್ಕೂ ಬೆಳಗ್ಗೆಲಿಂದ ಸಾಯಂಕಾಲವರೆಗೆ ನಮ್ಮ ಮೇಲೆ ಆದಿ ಆದ್ಬಿಟ್ರೆ ಏನು ಬೇರೆ ಇದೆಯಾ ಅವರಲ್ಲಿ ಅಲ್ಲ ಇರಬೇಕು. ಎಸ್, ಡೆಫಿನೆಟ್ಲಿ ಆಪೋಸಿಷನ್ ಹ್ಯಾಸ್ ಗಾಟ್ ಇಟ್ ಹ್ಯಾಸ್ ಟು ಕ್ರಿಟಿಸೈಸ್, ಬಟ್ ಕ್ರಿಟಿಸೈಸಿಂಗ್ ಫಾರ್ ಎವ್ರಿಥಿಂಗ್ ನೋ ರೀಸನ್ ವೆನ್ ದೇ ಹ್ಯಾವ್ ನಾಟ್ ಡನ್ ಕಾಂಟ್ರಿಬ್ಯೂಷನ್ ಏನಿಲ್ಲಲ್ಲ. ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಮುಗಿದು ಹೋದ ಅಧ್ಯಾಯ ಎಂದು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಬೆಳಗಾವಿಯ ಚಿಕ್ಕೋಡಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಸಿಎಂ ಬದಲಾವಣೆ ವಿಚಾರ ಕುರಿತು ಯಾವುದೋ ಸಭೆ ಸಮಾರಂಭಗಳಲ್ಲಿ ಅಥವಾ ವೈಯಕ್ತಿಕವಾಗಿ ಹೇಳಿದರೆ ಅದಕ್ಕೆ ಮಹತ್ವ ಇರುವುದಿಲ್ಲ, ಇದು ಪಕ್ಷದ ವೇದಿಕೆಯಲ್ಲೇ ಚರ್ಚೆ ಆಗಬೇಕು ಎಂದ ಅವರು, ಡಿಸಿಎಂಗಳ ಹೆಚ್ಚಳ ಮಾಡುವ ವಿಚಾರ ಚುನಾವಣೆಗೂ ಮುಂಚೆ ಕೂಗು ಇತ್ತು, ಅದನ್ನು ಮಾಡಬೇಕಾ ಅಥವಾ ಬೇಡವಾ ಎನ್ನುವುದು ವರಿಷ್ಠರಿಗೆ ಬಿಟ್ಟಿದ್ದು ಎಂದರು. ಅದಕ್ಕೆ ನಿನ್ನೆ ಅವರು ಹೇಳಿದ್ರು, ಇಡೀ ಎಲ್ಲರೂ ಹೇಳೋದು ಮುಗದಾಗೈತಿ, ಇನ್ನು ಮತ್ತೆ ಅದನ್ನು ರಿಪೀಟ್ ಮಾಡೋದ್ರಾಗ ಅವಶ್ಯಕ ಇಲ್ಲ. ನಿನ್ನೆ ಡೆಲ್ಲಿಯಲ್ಲಿ ಬೆಂಗಳೂರಲ್ಲಿ ಎಲ್ಲರೂ ನಾವು ಹೇಳಿದೆ. ಸೊ ಅದು ಮುಗಿದೋದ ದಿವಸ ಅದನ್ನು ಮತ್ತೆ ಮುಂದುವರಿಸೋದು ಅವಶ್ಯಕತೆ ಇಲ್ಲ. ಬೇರೆ ಬೇರೆ ಮತ್ತೆ ವಿಚಾರಗಳಿದೆ ಎಲ್ಲ, ಅದು ಮುಗಿದೋದಿದ್ದೆ. ಅದು ಮಾಡೋದು ಬಿಡೋದು ಪಕ್ಷಕ್ಕೆ ಸಂಬಂಧಪಟ್ಟದ್ದು, ಅದು ಯಾರು ರಸ್ತೆಯಲ್ಲಿ ಚರ್ಚೆ ಮಾಡಲಿಕ್ಕಾಗಲಾರದು. ಅದು ಹೈಕಮಾಂಡ್ ಇದೆ, ಪಕ್ಷ ಇದೆ, ಅವ್ರ ತೀರ್ಮಾನ, ಅದು ಯಾರೂ ಎಲ್ಲೇ ಮಾಡಲಿಕ್ಕಾಗಲ್ಲ. ಪಕ್ಷ ತೀರ್ಮಾನ ವರಿಷ್ಠರಿದ್ದಾರೆ, ಶಾಸಕಾಂಗ ಪಕ್ಷ ಇದೆ, ಅವರು ಮಾಡ್ತಾರೆ. ಸೊ ಅಲ್ಲೇ ತೀರ್ಮಾನ ಆಗಬೇಕು, ಅಲ್ಲೇ ಚರ್ಚೆ ಆಗಬೇಕು, ಅದಕ್ಕೆ ಮಾತು ಇರ್ತೈತಿ. ಇಲ್ಲಿ ಎಲ್ಲೇ ಹೊರಗಡೆ ಯಾರು ಹೇಳಿದರೆ, ಯಾವುದೋ ಸಭೆಯಲ್ಲಿ ಯಾವುದೋ ಸಮಾರಂಭದಲ್ಲಿ ಅಥವಾ ನಾ ವ್ಯಕ್ತಿಕವಾಗಿ ಹೇಳಿದರೆ ಅದಕ್ಕೆ ಮಾತು ಇಲ್ಲ ರೀ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ನೂತನ ಮೇಯರ್ ಆಗಿ ರಾಮಣ್ಣ ಬಡಿಗೇರ್ ಹಾಗೂ ಉಪಮೇಯರ್ ಆಗಿ ದುರ್ಗಮ್ಮ ಬೀಜ್ವಾಡ್ ಆಯ್ಕೆಯಾಗಿದ್ದಾರೆ. ಪ್ರಾದೇಶಿಕ ಆಯುಕ್ತ SB ಶೆಟ್ಟರಣ್ಣ ಅವರ ನೇತೃತ್ವದಲ್ಲಿ ಶನಿವಾರ ಕೈ ಎತ್ತುವ ಮೂಲಕ ಮತದಾನ ಪ್ರಕ್ರಿಯೆ ನೆರವೇರಿತು. ಮೇಯರ್ ಆಗಿ ಆಯ್ಕೆಯಾದ ರಾಮಣ್ಣ ಬಡಿಗೇರ್ ಹಾಗೂ ಉಪಮೇಯರ್ ಆಗಿ ಆಯ್ಕೆಯಾದ ದುರ್ಗಮ್ಮ ಬೀಜ್ವಾಡ್ ಪರ 47 ಮತಗಳು ಚಲಾವಣೆಯಾದವು. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಶಾಸಕರಾದ ಅರವಿಂದ್ ಬೆಲ್ಲದ್, ಮಹೇಶ್ ತೆಂಗಿನಕಾಯಿ, ಪ್ರಸಾದ್ ಅಬ್ಬಯ್ಯ, ಪ್ರದೀಪ್ ಶೆಟ್ಟರ್, SV ಸಂಕನೂರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. 5 ಯೋಧರು ನೀರಿನಲ್ಲಿ ಕೊಚ್ಚಿಕೊಂಡು ಹೋದ ಘಟನೆ ಇಂದು ನಸುಕಿನ ಜಾವ ಲಡಾಖ್ನ ಪ್ರದೇಶದಲ್ಲಿ ನಡೆದಿದೆ. T-72 ಟ್ಯಾಂಕರ್ನಲ್ಲಿ ನದಿಯೊಂದನ್ನು ದಾಟುವ ಅಭ್ಯಾಸ ಮಾಡುತ್ತಿದ್ದಾಗ ಹಠಾತ್ ಪ್ರವಾಹ ಉಂಟಾಗಿ ಈ ದುರಂತ ಸಂಭವಿಸಿದೆ. ನದಿಯ ಆಳವಾದ ಭಾಗವನ್ನು ದಾಟುತ್ತಿದ್ದಾಗ ಸಿಲುಕಿಕೊಂಡಿತ್ತು. ಈ ವೇಳೆ ಏಕಾಏಕಿ ನೀರಿನ ಮಟ್ಟ ಏರಿದ್ದರಿಂದ ಸೈನಿಕರು ಕೊಚ್ಚಿ ಹೋಗಿದ್ದಾರೆ. ಎಲ್ಲ ಮೃತದೇಹಗಳನ್ನು ಹೊರತೆಗೆಯಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ನೀಟ್ ಪೇಪರ್ ಸೋರಿಕೆ ಹಗರಣದ ಬೆನ್ನಲ್ಲೇ UGC ನೆಟ್ ಪರೀಕ್ಷೆಗೆ ಹೊಸ ದಿನಾಂಕಗಳನ್ನು ಪ್ರಕಟಿಸಲಾಗಿದೆ. ಇದೀಗ ಪರೀಕ್ಷೆಯನ್ನು August 21-September 4 ನಡುವೆ ಆಯೋಜಿಸಲಾಗಿದೆ ಎಂದು ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ಪ್ರಕಟಣೆಯಲ್ಲಿ ತಿಳಿಸಿದೆ. NCET 2024 ಪರೀಕ್ಷೆಯು July 10 ನಡೆಯಲಿದೆ. ಜಂಟಿ CSIR UGC ನೆಟ್ ಅನ್ನು July 25-27 ನಡೆಸಲಾಗುವುದು ಎಂದು ಪ್ರಕಟಣೆಯಲ್ಲಿ ತಿಳಿಸಿದೆ.
ದೇಶದ ರಾಜಧಾನಿ ದೆಹಲಿಯಲ್ಲಿ ವಿಮಾನ ನಿಲ್ದಾಣದ ಮೇಲ್ಛಾವಣಿ ಕುಸಿದ ನಂತರ ಇದೀಗ ರಾಜ್ಕೋಟ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಭಾರಿ ಅವಘಡ ತಪ್ಪಿದಂತಾಗಿದೆ. ಹಿರಾಸರ್ನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಟರ್ಮಿನಲ್ನ ಹೊರಗಿನ ಪ್ರಯಾಣಿಕರ ಪಿಕಪ್ ಡ್ರಾಪ್ ಪ್ರದೇಶದ ಮೇಲಿರುವ ಮೇಲ್ಛಾವಣಿ ಕುಸಿದಿದೆ. ಈ ಅವಘಡದಲ್ಲಿ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಚೆನ್ನೈನ ಎಂಎ ಚಿದಂಬರಂ ಕ್ರೀಡಾಂಗಣದಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ಧ ನಡೆಯುತ್ತಿರುವ ಏಕಮಾತ್ರ ಟೆಸ್ಟ್ ಪಂದ್ಯದ ಎರಡನೇ ದಿನದ ಆಟದಲ್ಲಿ ಅತಿ ಹೆಚ್ಚು ರನ್ ಕಲೆ ಹಾಕಿದ ಭಾರತ ಮಹಿಳಾ ತಂಡ ವಿಶ್ವ ದಾಖಲೆ ನಿರ್ಮಿಸಿದೆ. ಟೀಂ ಇಂಡಿಯಾ 115.1 ಓವರ್ಗಳಲ್ಲಿ 6 ವಿಕೆಟ್ ಕಳೆದುಕೊಂಡು 603 ರನ್ ಕಲೆ ಹಾಕಿ ಮೊದಲ ಇನ್ನಿಂಗ್ಸ್ ಅನ್ನು ಡಿಕ್ಲೇರ್ ಮಾಡಿಕೊಂಡಿದೆ. ಈ ಮೂಲಕ ಮಹಿಳಾ ಟೆಸ್ಟ್ ಕ್ರಿಕೆಟ್ನಲ್ಲಿ ಸಾರ್ವಕಾಲಿಕ ಇತಿಹಾಸವನ್ನು ನಿರ್ಮಿಸಿದೆ. ಈ ಬೃಹತ್ ಮೊತ್ತವನ್ನು ಬೆನ್ನಟ್ಟಿದ ದಕ್ಷಿಣ ಆಫ್ರಿಕಾ ತಂಡ ದಿನದ ಅಂತ್ಯಕ್ಕೆ 4 ವಿಕೆಟ್ ಕಳೆದುಕೊಂಡು 263 ರನ್ ಗಳಿಸಿತ್ತು. ಇನ್ನಷ್ಟು ಬರವಣಿಗೆಗಳು, ವಿಶೇಷ ಲೇಖನಗಳು ನಿಮಗಾಗಿ ಕಾಯ್ತಾ ಇರ್ತವೆ, ಗೊತ್ತಿರಲ್ವಾ?